ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಸ್ವಾಮೀಜಿಗಳಿಗೂ ರಾಜಕೀಯಕ್ಕೂ ಸಂಬಂಧ ಇಲ್ಲ. ಕೇಳಪ್ಪ, ಇಲ್ಲಿ ನೀವು ಸುಮ್ಮನೆ ಹೇಳಿದ್ರಲ್ಲ, ಸ್ವಾಮೀಜಿಯವರು ಅವರು ಹೇಳಿದ್ದಾರೆ, ಅದಕ್ಕೆ ಒಂದು ಮಚ್ ಇಂಪಾರ್ಟೆನ್ಸ್ ಕೊಡಬೇಕಾದಂತ ಅಗತ್ಯ ಇಲ್ಲ. ಬಿಕಾಸ್ ಸ್ವಾಮೀಜಿಯವರಿಗೂ ರಾಜಕೀಯ ಪಕ್ಷಕ್ಕೂ ಏನ ಸಂಬಂಧ ಇರ್ತದೆ? ಯಾರು ಚೀಫ್ ಮಿನಿಸ್ಟರ್ ಆಗಬೇಕು, ಯಾರು ಮತ್ತೆ ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ತೀರ್ಮಾನ ಮಾಡೋರು ಯಾರು? ಮತ್ತೆ ಶಾಸಕರು, ಪ್ರಜಾಪ್ರಭುತ್ವದಲ್ಲಿ ಶಾಸಕರು ತೀರ್ಮಾನ ಮಾಡ್ತಾರೆ, ಮತ್ತೆ ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಸ್ವಾಮೀಜಿಗಳಿಗೂ ರಾಜಕೀಯಕ್ಕೂ ಸಂಬಂಧ ಇಲ್ಲ. ಕೇಳಪ್ಪ, ಇಲ್ಲಿ ನೀವು ಸುಮ್ಮನೆ ಹೇಳಿದ್ರಲ್ಲ, ಸ್ವಾಮೀಜಿಯವರು ಅವರು ಹೇಳಿದ್ದಾರೆ, ಅದಕ್ಕೆ ಒಂದು ಮಚ್ ಇಂಪಾರ್ಟೆನ್ಸ್ ಕೊಡಬೇಕಾದಂತ ಅಗತ್ಯ ಇಲ್ಲ. ಬಿಕಾಸ್ ಸ್ವಾಮೀಜಿಯವರಿಗೂ ರಾಜಕೀಯ ಪಕ್ಷಕ್ಕೂ ಏನ ಸಂಬಂಧ ಇರ್ತದೆ? ಯಾರು ಚೀಫ್ ಮಿನಿಸ್ಟರ್ ಆಗಬೇಕು, ಯಾರು ಮತ್ತೆ ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ತೀರ್ಮಾನ ಮಾಡೋರು ಯಾರು? ಮತ್ತೆ ಶಾಸಕರು, ಪ್ರಜಾಪ್ರಭುತ್ವದಲ್ಲಿ ಶಾಸಕರು ತೀರ್ಮಾನ ಮಾಡ್ತಾರೆ, ಮತ್ತೆ ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಸ್ವಾಮೀಜಿಗಳಿಗೂ ರಾಜಕೀಯಕ್ಕೂ ಸಂಬಂಧ ಇಲ್ಲ. ಕೇಳಪ್ಪ, ಇಲ್ಲಿ ನೀವು ಸುಮ್ಮನೆ ಹೇಳಿದ್ರಲ್ಲ, ಸ್ವಾಮೀಜಿಯವರು ಅವರು ಹೇಳಿದ್ದಾರೆ, ಅದಕ್ಕೆ ಒಂದು ಮಚ್ ಇಂಪಾರ್ಟೆನ್ಸ್ ಕೊಡಬೇಕಾದಂತ ಅಗತ್ಯ ಇಲ್ಲ. ಬಿಕಾಸ್ ಸ್ವಾಮೀಜಿಯವರಿಗೂ ರಾಜಕೀಯ ಪಕ್ಷಕ್ಕೂ ಏನ ಸಂಬಂಧ ಇರ್ತದೆ? ಯಾರು ಚೀಫ್ ಮಿನಿಸ್ಟರ್ ಆಗಬೇಕು, ಯಾರು ಮತ್ತೆ ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ತೀರ್ಮಾನ ಮಾಡೋರು ಯಾರು? ಮತ್ತೆ ಶಾಸಕರು, ಪ್ರಜಾಪ್ರಭುತ್ವದಲ್ಲಿ ಶಾಸಕರು ತೀರ್ಮಾನ ಮಾಡ್ತಾರೆ, ಮತ್ತೆ ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಸ್ವಾಮೀಜಿಗಳಿಗೂ ರಾಜಕೀಯಕ್ಕೂ ಸಂಬಂಧ ಇಲ್ಲ. ಕೇಳಪ್ಪ, ಇಲ್ಲಿ ನೀವು ಸುಮ್ಮನೆ ಹೇಳಿದ್ರಲ್ಲ, ಸ್ವಾಮೀಜಿಯವರು ಅವರು ಹೇಳಿದ್ದಾರೆ, ಅದಕ್ಕೆ ಒಂದು ಮಚ್ ಇಂಪಾರ್ಟೆನ್ಸ್ ಕೊಡಬೇಕಾದಂತ ಅಗತ್ಯ ಇಲ್ಲ. ಬಿಕಾಸ್ ಸ್ವಾಮೀಜಿಯವರಿಗೂ ರಾಜಕೀಯ ಪಕ್ಷಕ್ಕೂ ಏನ ಸಂಬಂಧ ಇರ್ತದೆ? ಯಾರು ಚೀಫ್ ಮಿನಿಸ್ಟರ್ ಆಗಬೇಕು, ಯಾರು ಮತ್ತೆ ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ತೀರ್ಮಾನ ಮಾಡೋರು ಯಾರು? ಮತ್ತೆ ಶಾಸಕರು, ಪ್ರಜಾಪ್ರಭುತ್ವದಲ್ಲಿ ಶಾಸಕರು ತೀರ್ಮಾನ ಮಾಡ್ತಾರೆ, ಮತ್ತೆ ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಸ್ವಾಮೀಜಿಗಳಿಗೂ ರಾಜಕೀಯಕ್ಕೂ ಸಂಬಂಧ ಇಲ್ಲ. ಕೇಳಪ್ಪ, ಇಲ್ಲಿ ನೀವು ಸುಮ್ಮನೆ ಹೇಳಿದ್ರಲ್ಲ, ಸ್ವಾಮೀಜಿಯವರು ಅವರು ಹೇಳಿದ್ದಾರೆ, ಅದಕ್ಕೆ ಒಂದು ಮಚ್ ಇಂಪಾರ್ಟೆನ್ಸ್ ಕೊಡಬೇಕಾದಂತ ಅಗತ್ಯ ಇಲ್ಲ. ಬಿಕಾಸ್ ಸ್ವಾಮೀಜಿಯವರಿಗೂ ರಾಜಕೀಯ ಪಕ್ಷಕ್ಕೂ ಏನ ಸಂಬಂಧ ಇರ್ತದೆ? ಯಾರು ಚೀಫ್ ಮಿನಿಸ್ಟರ್ ಆಗಬೇಕು, ಯಾರು ಮತ್ತೆ ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ತೀರ್ಮಾನ ಮಾಡೋರು ಯಾರು? ಮತ್ತೆ ಶಾಸಕರು, ಪ್ರಜಾಪ್ರಭುತ್ವದಲ್ಲಿ ಶಾಸಕರು ತೀರ್ಮಾನ ಮಾಡ್ತಾರೆ, ಮತ್ತೆ ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಸ್ವಾಮೀಜಿಗಳಿಗೂ ರಾಜಕೀಯಕ್ಕೂ ಸಂಬಂಧ ಇಲ್ಲ. ಕೇಳಪ್ಪ, ಇಲ್ಲಿ ನೀವು ಸುಮ್ಮನೆ ಹೇಳಿದ್ರಲ್ಲ, ಸ್ವಾಮೀಜಿಯವರು ಅವರು ಹೇಳಿದ್ದಾರೆ, ಅದಕ್ಕೆ ಒಂದು ಮಚ್ ಇಂಪಾರ್ಟೆನ್ಸ್ ಕೊಡಬೇಕಾದಂತ ಅಗತ್ಯ ಇಲ್ಲ. ಬಿಕಾಸ್ ಸ್ವಾಮೀಜಿಯವರಿಗೂ ರಾಜಕೀಯ ಪಕ್ಷಕ್ಕೂ ಏನ ಸಂಬಂಧ ಇರ್ತದೆ? ಯಾರು ಚೀಫ್ ಮಿನಿಸ್ಟರ್ ಆಗಬೇಕು, ಯಾರು ಮತ್ತೆ ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ತೀರ್ಮಾನ ಮಾಡೋರು ಯಾರು? ಮತ್ತೆ ಶಾಸಕರು, ಪ್ರಜಾಪ್ರಭುತ್ವದಲ್ಲಿ ಶಾಸಕರು ತೀರ್ಮಾನ ಮಾಡ್ತಾರೆ, ಮತ್ತೆ ಹೈಕಮಾಂಡ್ ತೀರ್ಮಾನ ಮಾಡಬೇಕು. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.